ರಾಜ್ಯ ರಾಜಕೀಯದ ತೂಕುವೆ ಒಂದಾದ್ರೆ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ರಾಜಕೀಯದ ತೂಕುವೆ ಮತ್ತೊಂದು ಅನ್ನೋ ಹಾಗಾಗಿದೆ ಈ ಬೆಳಗಾವಿಗೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಈ ಬೆಳಗಾವಿ ಇತ್ತೀಚೆಗೆ ಹೈಕಮಾಂಡ್ ಲೀಡರ್ಸ್ ಗಳ ಹಾಟ್ಸ್ಪಾಟ್ ಆಗ್ತಾ ಇದೆ ಅಮಿತ್ ಶಾ ಬಂದ್ರು ಮೋದಿ ಬಂದ್ ಹೋದ್ರು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನ ಸರದಿ ರಾಹುಲ್ ಗಾಂಧಿ ಕೂಡ ಬರ್ತಾ ಇದ್ದಾರೆ ಸೊ ಅವರ ಪ್ಲಾನಿಂಗ್ಸ್ ಏನು ನೋಡ್ಕೊ ಬರೋಣ ಚುನಾವಣೆ ಹೊಸ್ತಿಲಲ್ಲಿ ರಂಗೇರಿದ ಬೆಳಗಾವಿ ಶಾ ಮೋದಿ ಬಳಿಕ ರಾಗ ಎಂಟ್ರಿ ಚುನಾವಣೆ ಹೊಸ್ತಿಲಲ್ಲಿ ರಾಜಕೀಯ ಪಕ್ಷಗಳಿಗೆ ಸೆಳಿತಾ ಇರುವ ಬೆಳಗಾವಿ ಮೋದಿ ಶಾ ರೋಡ್ ಶೋ ಬಳಿಕ ಇದೀಗ ಕಾಂಗ್ರೆಸ್ ಯುವರಾಜನನ್ನ ಬರಮಾಡಿಕೊಳ್ಳಲು ಸಜ್ಜಾಗಿದೆ ಇಂದು ರಾಹುಲ್ ಗಾಂಧಿ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಯುವ ಕ್ರಾಂತಿ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ ಇದೇ ವೇಳೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಯುವಕರ ಜೀವನ ಉಜ್ವಲಗೊಳಿಸುವ ಗ್ಯಾರಂಟಿ ಕಾರ್ಡ್ ಅನಾವರಣ ಮಾಡಲಿದ್ದಾರೆ माननीय राहुल गांधी जी और खड़गे जी आएंगे वो उस गारंटी को हमारे युवा साथियों के साथ मिलकर अनवील करेंगे क्या कांग्रेस की अगली सरकार करेगी नौजवानों के लिए ये बताएंगे उसके एक बड़े कार्यक्रम को की चर्चा वो आपसे करेंगे यहाँ दस के जी ಬೆಂಗಳೂರು ಬಳಿಕ ಅತಿ ಹೆಚ್ಚು ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿರುವ ಕ್ಷೇತ್ರ ಬೆಳಗಾವಿ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಪ್ರಮುಖವಾಗಿದೆ ಈಗಾಗಲೇ ಹದಿನೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿಮೂರು ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಹೊಂದಿದೆ ಕಾಂಗ್ರೆಸ್ ಇರುವ ಐದು ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಹಾಗೂ ಮರಾಠ ಸಮುದಾಯದ ಮತಗಳು ಹೆಚ್ಚಾಗಿವೆ ಈ ಮತ ಬ್ಯಾಂಕ್ ಕೈ ತಪ್ಪಾರದು ಎಂದು ಸಿದ್ದು ನೇತೃತ್ವದಲ್ಲಿ ಪ್ರಜಾಧ್ವನಿ ಯಾತ್ರೆ ಮಾಡಲಾಗಿದೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಈಗಾಗಲೇ ಶಿವಾಜಿ ಪ್ರತಿಮೆ ಅನಾವರಣ ವಿವಾದದಿಂದಾಗಿ ಜಾರಕಿಹೊಳಿ ಹೆಬ್ಬಾಳ್ಕರ್ ನಡುವೆ ಭಾರಿ ಪೈಪೋಟಿ ಏರ್ಪಟ್ಟಿದೆ ಒಟ್ಟಾರೆ ಇಂದು ನಡೆಯುವ ರಾಹುಲ್ ಗಾಂಧಿ ರ್ಯಾಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಭದ್ರಕೋಟೆಯ ಕ್ಷೇತ್ರಗಳ ಮತದಾರರನ್ನ ಇನ್ನಷ್ಟು ಭದ್ರವಾಗಿಸುವಲ್ಲಿ ಸಫಲವಾಗುತ್ತಾ ಕಾದ್ ನೋಡಬೇಕಿದೆ ದಿಲೀಪ್ ಪಬ್ಲಿಕ್ ಟಿವಿ ಬೆಳಗಾವಿ